ಕಳ್ಸಲ್ ಬಿಟ್ರೆ ಬಹುಶಃ ಯಾರು ಆಗಿರ್ಲಿಲ್ಲ, ಯಾರು ಆಗಿರ್ಲಿಲ್ಲ. ರಾಜಕಾರಣದಲ್ಲಿ ಮುಂದೆ ಬರೋ ಚಾನ್ಸ್ ಇಲ್ಲ ನೀವು. ಅದು ಹಾಲಂತು ಒಂದು ಆಮೇಲೆ ಮಾಡಿದ್ದು ಅದೇ ಮಾದೆ ಶಪ್ಪಟ್ಟು ಸುಟ್ಟವರು ಚಿತ್ರಕೂರ ಇವರಂತೆ ರಾಜಕೀಯ ಮಾತಾಡ್ತಾರೆ ಅಂತ ಚಿತ್ರಕೂರ. ಅದು ಆಲಂಗೀರ್ ಅವರು ಮಾಡಿದ್ದು ನಮ್ಮನೇ ಪುಷ್ಪಕನ್ನ ವಾರ್ಡ್ ನಂಬರ್ 12 ಅಸ್ತಿತ್ವ ಈಗ 12 ಆಗಿದೆ. ಅದು ಬಿಟ್ಟರೆ ಎಲ್ಲೂ ಶೋಷಿತ ಮಂಜರ್ ರಾಜಕಾರಣದಲ್ಲಿ ಎಲ್ಲೂ ಮುಂದೆ ಬಂದಿಲ್ಲ. ಯಾವ ಗ್ರಾಮ ಪಂಚಾಯತ್ ಅಧ್ಯಕ್ಷರೂ ಇಲ್ಲ, ಯಾವ ಉಪಾಧ್ಯಕ್ಷರೂ ಇಲ್ಲ. ಬಹುಶಃ ಒಂದು 2-3 ಗ್ರಾಮ ಪಂಚಾಯತ್ ಸದಸ್ಯರು ಇರ್ಬೋದು ಹೊರತು ಬೇರೆಲ್ಲೂ ಇಲ್ಲ. ದಯವಿಟ್ಟು ರಾಜಕೀಯವಾಗಿ ಮುಂದೆ ಬನ್ನಿ, ಸಮಾಜದಲ್ಲಿ ಮುಂದೆ ಬನ್ನಿ. ನಾನು ಒಂದೇ ನಿಮ್ಮ ಹತ್ರ ಕೇಳ್ಕೊಳ್ಳೋದೊಂದೇ, ಎಲ್ಲಿ ತನಕ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಹೈಯರ್ ಎಜುಕೇಶನ್ ಕೊಡೋದಿಲ್ವೋ ಈ ಪದ್ಧತಿಗೆ ಹೋಗ್ತಾನೇ ಇರ್ತದೆ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು ಬೆಂಗಳೂರಲ್ಲಿ 90% ಜನ ನಿಮ್ಮವರಲ್ಲ, 90% ನಿಮ್ಮವರಲ್ಲ. ಎಲ್ಲ ಜಾತಿಯವರು ಈಗ ಏನಾಗಿದೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಜಾತಿಯವರು ಏಸಿ ಹಾಕು, ಪೇಂಟ್ ಹೊಡಿ, ಒಂದು 5 ಲಕ್ಷ ಬಿಟ್ಟು ಸಾಕ್ಷಿ. ಮೊದಲು ನಾವು ಒಂದು ಗೊತ್ತಿರ್ಬೋದು, ಯಾಕಂದ್ರೆ ನಮ್ಮ ಮಡಿವಾಳ ಸಮಾಜ ಅವರೇ ಮಾಡಬೇಕಿತ್ತು, ಹೌದಾನೆ? ಅಲ್ಲಿಗೆ ಇವರೇ ಮಾಡಬೇಕಿತ್ತು. ಈಗ ನಿಮ್ಮ ಸಮಾಜದಲ್ಲಿ ಇಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. 90% ಎಲ್ಲ ಕಡೆಯನ್ನು ಎಲ್ಲ ಜಾತಿಗಳು ಹೋದ್ರೆ ಟ್ರೆಂಡ್ ಇಲ್ಲಬಿಡಿ, ಟ್ರೆಂಡು ಟ್ರೆಂಡು ಇದೆಲ್ಲ ಯಾಕೆ ಅಂತಂದ್ರೆ ನಿಮ್ಮಲ್ಲಿ ಎಲ್ಲಿ ಒಕ್ಕಟ್ಟು ಇರ್ತೀವೋ ಅಲ್ಲಿಗೆ ಒದ್ಕೊಟ್ಟು. ದಯವಿಟ್ಟು ಹೇಳ್ತೀನಿ ಕೇಳಿ, ಒಗ್ಗಟ್ಟಿನಿ. ನೀವು ಒಗ್ಗಟ್ಟಿದ್ರೆ ನಾವು ಏನು ಬೇಕಾದ್ರೂ ಗೆಲ್ಬೋದು. ನಿಮ್ಮನ್ನು ಒಗ್ಗಟ್ಟಿಲ್ಲಂದ್ರೆ ಭವಿಷ್ಯ ಭವಿಷ್ಯ ನೀವು ನನ್ನ ಅಬ್ಸರ್ವ್ ಮಾಡಿರಿ. ನನ್ನ ಮುಳುಗಾಲ ತಾಲೂಕು ಸವಿ ಸಮಾಜ ಗೊತ್ತಿರೋದು, ಯಾವುದೇ ಮದುವೆ ಫಸ್ಟ್ ಹೋಗ್ಲಿ ನಾನು, ಫಸ್ಟ್ ಭೇಟಿ ಆಗದೆ ನಾನು ನಿಮ್ಮನ್ನ ನಾಲ್ಕು ಫಸ್ಟ್ ನಿಮ್ಗೆ ಬಂದು ಮಾತಾಡ್ತಿ ಕಾಣಿಕೆ ಕೊಟ್ಟೆ ಮುಂದೆ ಹೋಗ್ತೀನಿ. ನಾನು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ತನಕ ಈ ಸುಮಾರು ಸಾವಿರಾರು ಮದುವೆ ಹೋಗಿದ್ರಿ, ಒಂದು ಮದುವೆನು ತಪ್ಪಿಲ್ಲ. ಫಸ್ಟ್ ನಾನು ಕಾಣದೇ ನಿಮ್ಮನ್ನ, ಯಾವುದೇ ಊರಿಗೆ ಹೋಗ್ಲಿ ಫಸ್ಟ್ ನಾನು ಕೇರ್ ಇಡದೆ ನಮ್ಮ ಅಲಿಯ ಹುಡುಗ ನಮ್ಮವರು. ಯಾಕೆ ಹೇಳಿ, ನಾವು ಅವರು ತುಂಬ ದೂರದಲ್ಲಿದ್ವಿ. ಫಸ್ಟ್ ನಾನು ಭೇಟಿ ಮಾಡದೆ ನಿಮ್ಮನ್ನ ಎಲ್ಲೋ ಅಲ್ಲೋ ಇಲ್ಲೋ ಸಮಾಜದಲ್ಲಿ, ಈ ಕಡಗಡ ಸಮಾಜದಲ್ಲಿ ನಮ್ದು ಸಣ್ಣದ್ರು ನಮ್ಮ ಹತ್ರ ಎಮ್ ಎಲ್ ಎಲ್ಲ ಇದೆ. ಅದು ಹೆಂಗ್ ಗೊತ್ತಾ, ಅದು ನುಗ್ಗಿ 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 ಆ ಏಳು ಸರ್ಕಂಡ್ 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 ಈ ಮಟ್ಟ ಬಂದಿರು. ಸುಮ್ಮನೆ ಬಂದು ಕೂತಿಲ್ಲ, ಸುಮ್ಮನೆ ಬಂದು ಕೂತಿಲ್ಲ, ಭಯಂಕರ ಏಟು ಬಿದ್ದ ಅಲ್ಲಿ ಬಂದಿರೋದು. ಬಹುಶಃ ಇತಿಹಾಸದಲ್ಲಿ ವಿಧಾನಸೌಧದಲ್ಲಿ ಪ್ರಶ್ನೆ ಕೇಳ್ತಾ ಇದ್ರು ಹೊಸಬ್ರು, ಭಾಷಣ ಮಾಡ್ತಕ್ಕಂಥ ಅವಕಾಶ ಯಾರು ಕೊಡುದಿಲ್ಲ ಅಲ್ಲಿ, ಹೊಸಬ್ರು ಕೊಡುದಿಲ್ಲ. ವರ್ಷ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶೋಷಿತ ಜನ ಅಂತ ಏನಕ್ಕೆ ನಾವು ಇದೀವಿ ಅನ್ನೋದನ್ನ ಆಲ್ರೆಡಿ ನಾನು ವಿಧಾನಸೌಧದಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನನ್ನ ಹಕ್ಕನ್ನ ಸ್ಟಾರ್ಟ್ ಮಾಡಿದ್ದೀನಿ. ಬಹುಶಃ ಈ ಮಟ್ಟಿಗೆ ಸಮೃದ್ಧಿ ಮುಂದಿನ ಬರಬೇಕು ಅಂತಂದ್ರೆ ನಾವು ಕಲ್ತಿರ್ತಕ್ಕಂಥ ವಿದ್ಯೆ ಮತ್ತು ವಾಕ್ಶಾಸ್ತ್ರ ಬಿಟ್ಟರೆ ಬೇರೇನು ಆಸ್ತಿ ನಮಗಿಲ್ಲ. ಇದರಿಂದ ಈ ಮಟ್ಟಿಗೆ ಬಂದಿದ್ದೀನಿ. ದಯವಿಟ್ಟು ಒಂದು ಮಾತನ್ನು ಹೇಳ್ತೀನಿ ನಾನು ಎಲ್ಲ ಜನಾಂಗದವ್ರಿಗೆ, ನಿಮ್ಮನ್ನು ಒಗ್ಗಟ್ಟಿರಲಿ. ಈಗ ತಾನೇ ನೀವೊಂದು ಮಾತನ್ನು ಅರ್ಥ ನೋಡೋದು ಮಾತಾಡಿದ್ರು ಏನಂತಾರೆ, ನಮಗೆ ನಿಮ್ಮ ಅಂದಾಜದಲ್ಲಿ ಒಂದು 10 ಲಕ್ಷ ಮಾಡಿಕೊಡಿ ಅಂತ. ಬಹುಶಃ ನೀವಿನ್ನೂ ಜಾಸ್ತಿ ಕೇಳ್ತೀರ ಅನ್ಕೊಂಡು ನಾನು ಅನ್ಕೊಂಡಿದ್ದೆ. ಅದಲ್ವ, ನೀವು 10 ಲಕ್ಷ ಕೇಳಿದ್ರೆ ನಾನು ಅಷ್ಟೇ ಕೊಡ್ತೀನಿ. 10 ಲಕ್ಷ ಅಂದಾಜಲ್ಲಿ ಮಾಡ್ಕೊಡ್ತೀನಿ, ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಇನ್ನೂ ನಿಮ್ಮ ಸಮಾಜಕ್ಕೆ ಯಾವುದೇ ರೀತಿ ಇದ್ರೆ ಕೂಡ, ನಿಮ್ಮ ಮಕ್ಕಳು ಹೈಯರ್ ಎಜುಕೇಶನ್ ಮಾಡ್ಬೇಕಂತಿದ್ರು ಕೂಡ ಆ ಒಂದು ಹೈಯರ್ ಎಜುಕೇಶನ್ ನನ್ನ ಮೀಟ್ ಮಾಡೋದು ನಾನು ಹೆಲ್ಪ್ ಮಾಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ. ನನಗೆ ಒಂದು ಶೈಕ್ಷಣಿಕ ತುಂಬ ನಾನು ಹೊತ್ತಿದೆ, ಸುಮಾರು ನನ್ನ ಮಕ್ಕಳನ್ನ ನಾನು ಮಾಡ್ತಿದ್ದೀನಿ, ಅದ್ರ ಹೊತ್ತಿದೆ. IAS KAS MBBS ಏನೇ ಮಾಡ್ಬೇಕಂತ ಮಕ್ಕಳನ್ನ ನಿಮ್ಮ ವೈಯಕ್ತಿಕ ಹೋಗಿ ನಾನು ಮೀಟ್ ಮಾಡಿ, ಮನೆಗೆ ಮೀಟ್ ಮಾಡಿ ನಾನು ಓದ್ತೀನಿ, ನಾನು ಮಾಡ್ತೀನಿ. ಇದು ಬರೀ ನಿಮ್ಮ ಸಮಾಜಕ್ಕೆ ಮಾತ್ರ, ನಾನು ಎಲ್ಲ ಸಮಾಜಕ್ಕೂ ನಾನು ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ನಾನು ಮಾಡ್ತೀನಿ ಶಾಶ್ವತ ಗುಲಿ ಅಂತ ಒಂದೆ, ಅವ್ರು ಮಾಡಿ ನಾನು ಆಲಿ, ಅವ್ರು ಹೇಳಿ ಅವ್ರು ಮಾಡಿ ನಾನು ಆಲಿ, ಹೌದಲ್ಲ? ನಾನು ಚೆನ್ನಾಗಿ ಕೆಲಸ ಮಾಡ್ರೆ ಮತ್ತೆ ಆಲೆ ಆಗ್ತೀನಿ, ಮಾಜೆ ಎರಡೇ ಪಾಯಿಂಟ್ ಇದೆ, ಎರಡೇ ಪಾಯಿಂಟ್ ಇದೆ. ಚೆನ್ನಾಗಿ ಕೆಲಸ ಮಾಡಿದ್ರೆ ಆಲೆ ಆಗಿರ್ತಿಲ್ಲ, ಮಾಜೆ ಹಂಗ ನೀನು ಮಾಡಿಲ್ಲ ತಲ್ಲಡು, ನೀನು ಮಾಡಿದ್ಯಾ ಅಲ್ವಾ? ಹೇಗಂದ್ರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಸೊ ಮುಂದಿನ ದಿವಸದಲ್ಲಿ ನಿಮ್ಮ ಸಮಾಜದ ಈ ಸಮೃದ್ಧಿ ಮುಂದಿನ ಯಾವಾಗ ಇರ್ತೀನಿ. ನೀವು ಯಾವುದೇ ಕಷ್ಟ ಕಾರ್ಯಕ್ರಮದಲ್ಲಿ ಬಂದು ನಾನು ಮೀಟ್ ಮಾಡ್ಬೋದು. ಬಹುಶಃ ನನ್ನ ಅಂದಾಜದಲ್ಲಿ ಇನ್ನೂ ಎಷ್ಟು ಸಾಧ್ಯ ಆಗುತ್ತೋ ಸಾಧ್ಯವನ್ನು ಅನುಕೂಲ ಮಾಡಿಕೊಡ್ತೀನಿ. ಒಂದು ನನ್ನ ಕಂಡೀಷನ್ ಹೇಳ್ತೀನಿ ನಿಮಗೆ, ನಮ್ಮ ಹತ್ರ ತಗೊಂಡಿದ್ದನ್ನು ಸ್ಟಾರ್ಟ್ ಮಾಡಬೇಕು, ಅದು ಕಂಡೀಷನ್ ನಿಲ್ಸ್ಕೊಂಬಾರ್ದು.
ಇನ್ನೂ ಏನ್ ಬೇಕಾದ್ರೆ ವ್ಯವಸ್ಥೆ ಮಾಡ್ಕೊಡ್ತೀನಿ ದಯವಿಟ್ಟು, ಯಾಕಂದ್ರೆ ಅದು ನಿಲ್ಸ್ಬೇಡಿ. ನೀವು ಮಾಡಿ ನನಗೊಂದು ಖುಷಿ ತರ್ತಕ್ಕಂಥ ವಿಷಯ ಏನಂತಂದ್ರೆ, ತೊತ್ತಲ್ಕೊ ಮಾಡಿ ಈ ತರ ಕಾರ್ಯಕ್ರಮ ಯಾರೇ ಬಂದ್ರು ಕೂಡ ರೂಮ್ ಒಳಗೆ ಕರ್ಕೊಂಡು ಕೇಳ್ತೀನಿ, ಏಂ ಕವಲಪ್ಪ ನಾನು ಮೊನ್ನೆ ನಿಮಗೂ ಅದನ್ನ ಮಾಡಿದೆ, ಏಂ ಕವನಪ್ಪ ಈ ಪೋಗ್ರಾಮ್ ಜಮನ ಕಾಲ ಅನ್ನ ವ್ಯವಸ್ಥೆ ಸರ್ ನನಗೆ ಏನ್ ಬಂದನ್ನ ನಾ ಫಸ್ಟ್ ಟೈಮ್ ಪ್ರೋಗ್ರಾಮ್ ಈ ತರ ಕೇಳಿದ್ದೀನಿ. ಆದ್ರೂ ಸೆಷನ್ ಐದುವರೆ ತನಕ ಇದ್ದು ಸೆಷನ್ ಮುಗಿಸ್ಕೊಂಡು ಈ ಕಾರ್ಯಕ್ರಮ ಬರಲೇಬೇಕು ಅಂತ ಕಾರ್ಯಕ್ರಮ ಏನು ಗೊತ್ತಾ, ಹೃದಯವಂತಿಕಿಂದ ಮಾಡ್ತೀನಿ. ಇಲ್ಲಿ ನಾನು ಮೆಚ್ಚಲೇಬೇಕು, ಇಲ್ಲಿ ನಾನು ಮೆಚ್ಚಲೇಬೇಕು. ಖಂಡಿತವಾಗಿ ಈ ಕಾರ್ಯಕ್ರಮ ಅಟೆಂಡ್ ಮಾಡಬೇಕು, ನಿಮ್ಮ ಹತ್ರ ನಾನು ಬೆರಿಬೇಕು, ನಿಮ್ ಜೊತೆ ನಾನು ಇದೀನಿ ಅಂತ ಮಾತಾಡ್ಬೇಕು. ಇಲ್ಲ ಎಲೆಕ್ಷನ್ಗೋಸ್ಕರ ಓಟ್ ಬರ್ತಾರೆ ಅಂತ ನಾನು ಇದೀನಿ ಅಂತ ಹೇಳ್ತಾ ಇಲ್ಲ, ಮನಸ್ಫೂರ್ತಿ ಹೇಳ್ತಾ ಇದ್ದೀನಿ. ನಿಮ್ಮ ಸಮಾಜ ಜೊತೆ ನಾನು ಇರ್ತೀನಿ, ನಾನು ಇರ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಸತ್ಯಕಾಲದಲ್ಲಿ ಬಹುಶಃ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಬೆಂಗಸುಬ ಸರ್ ಏನು 33 ವರ್ಷಗಳಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದಾರೆ, ನೀವಿನ್ನೂ ಅದ್ದೂರಿಯ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ಕೊಡಿ. ನೆಕ್ಸ್ಟ್ ವರ್ಷ ಮಾಡಬೇಕಾದ್ರೆ ಒಂದು ದಿವಸ ಮುಂಚೆ ಬಂದು ಮೀಟ್ ಮಾಡಿ. ಇನ್ನು ನಮ್ಮ ಒಂದು ಕಲಾವಿದ್ಯನ ನಮ್ಮ ಕಲಾವಿದ್ಯನ ಇನ್ನೊಬ್ಬರು ತೋರಿಸಿದಾಗೆ ನಮ್ಮದು ಹೆಚ್ಚಾಗುತ್ತೆ. ನೀವು 4 ಕೋಟಿ ಮಧ್ಯೆ ಉತ್ಕೊಂಡು ನಾವು ಮಾಡ ಆಗೋದಿಲ್ಲ, 4 ಕೋಟಿ ಮಧ್ಯೆ ನಿಮ್ಗೆ ತೋರಿಸಾಗೋದಿಲ್ಲ. ಇದನ್ನು ಪ್ರಚಾರವನ್ನು ಮಾಡಿದ್ರೆ ಮಾತ್ರ ಆಗುತ್ತೆ. ಇದು ಮಾರ್ಕೆಟಿಂಗ್ ಅಂತ ಹೇಳ್ತಾರೆ, ಹೌದಲ್ಲ? ಇದನ್ನು ಮಾಡಿದ್ರೆ ನಾವು ಚೆನ್ನಾಗಿ ಗೊತ್ತಾಗುತ್ತೆ, ಹೌದಲ್ವಾ? ನೀವು ಬರೋ ಎಕ್ಸಾಂಪಲ್ ಬಗ್ಗೆ ಮಾಡಿ, ಯಾವ ಮದುವೆಯಲ್ಲಿ ವಾಚಕೋಶಿ ಚೆನ್ನಾಗಿ ಮಾಡ್ತಿದ್ರೋ ನಂಬರ್ ತಗೊಂಡೋಗ್ತೀರಿ, ಏನು ಹೇಳಿ? ಏನು ಹೇಳಿ? ಯಾವ ಮದುವೆಯಲ್ಲಿ ವಾಚಕೋಶಿ ಚೆನ್ನಾಗಿ ಮಾಡ್ತಿದ್ರೆ ಅವ್ರ ನಂಬರ್ ತಗೊಂಡೋಗ್ತೀವಿ ನಾವು, ಏನು ಹೇಳಿ? ಏ ಬಲ್ ಬಾ ಪಡ್ತಾವಣ್ರ, ಬಲ್ ಬಾ ಚೆಸ್ತಾವಣ್ರ. ನಿಮ್ಮ ಒಂದು ಕಲೆಯನ್ನ ಬೇರೆಯವರಿಗೆ ಪ್ರಚಾರ ಮಾಡ್ಬೇಕು. ಎಲ್ಲಿ ತನಕ ನಿಮ್ಮ ಪ್ರಚಾರವನ್ನು ಮಾಡೋದಿಲ್ಲ ಅದ್ರ ತನಕ ನೀವು 4 ಕೋಟಿ ಮಧ್ಯೆ ಇಟ್ಟಿರಲಿ. ಮೌತ್ ಇಸ್ ಅಡ್ವರ್ಟೈಸ್ಮೆಂಟ್, ಬಾಯಿಂದ ಬಾಯ್ ಹೋಗ್ಬೇಕು. ಸೊ ಮುಂದಿನ ದಿವಸದಲ್ಲಿ ಒಂದನೇ ನಿಮ್ಮ ಹತ್ರ ನಾನು ಕೇಳ್ಕೊಂಡು ಒಬ್ಬ ಶಾಸಕನಾಗಿ ಒಬ್ಬ ಹುಡುಗರ ಪ್ರಜೆಯಾಗಿ ನಿಮ್ಮನ್ನೊಂದೇ ನಾನು ಕೇಳೋದು, ನಿಮ್ಮ ಮಕ್ಕಳನ್ನ ಓದಿ. ಎಲ್ಲಿ ತನಕ ಸಾಧ್ಯ ಆಗುತ್ತೋ ಅಲ್ಲಿ ತನಕ ನಿಮ್ಮ ಮಕ್ಕಳನ್ನ ಓದಿ. ಬಹುಶಃ ನಿಮ್ಮ ಸಮಾಜಕ್ಕೆ ಅವರೇ ಮತ್ತೆ ಪೌಲೇಷನ್ ಆಗ್ತಾರೆ, ನಿಮ್ಮ ಸಮಾಜಕ್ಕೆ ಅವರೇ ಮತ್ತೆ ಅವ್ರು ಏನಾಗ್ತಾರೆ, ಕಾಂಪೌಂಡ್ ಆಗ್ತಾರೆ. ಇದೊಂದು ಮಾತ್ರ ನಮಗೋಸ್ಕರ ಮಾಡಿ, ನೀವು ಕಸ ಬೆಳೆತಿರೋ ಇನ್ನೊಂದು ಮಾಡ್ತಾರೆ ಮಾಡ್ತೀರಾ, ಮಕ್ಕಳಿಗೆ ಎಜುಕೇಷನ್ ಕೊಡಿ, ಮಕ್ಕಳನ್ನ ಮುಂದೆ ತರಿಸಿ. ಬಹುಶಃ ಮುಂದೊಂದು ದಿವಸ ದೊಡ್ಡ ಮಟ್ಟಕ್ಕೆ ಅವ್ರು ಬೆಳೀತಾರೆ ಅಂತ ಹೇಳ್ತಾ, ಬಹುಶಃ ನನ್ನ ವೇದನೆ ಮತ್ತು ನನ್ನ ಬಾಧೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಮಕ್ಕಳಿಗೆ ವಿದ್ಯೆಯನ್ನು ಕೊಡಿ, ಮಕ್ಕಳ ದೊಡ್ಡ ಮಟ್ಟಕ್ಕೆ ಮಾಡಿ. ನೀವು ಏನ್ ಮಾಡ್ತಾರೆ ಹೇಗೆ ಮಾಡ್ತಾರೆ ಗೊತ್ತಿಲ್ಲ, ಮಕ್ಕಳ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ. ಬಹುಶಃ ನಿಮ್ಮ ಕುಟುಂಬಕ್ಕೆ ನಮ್ಮ ಜಾತಿಗೆ ಅವರೇ ಮತ್ತೆ ದೊಡ್ಡ ನಾಯಕರಾಗ್ತಾರೆ ಅಂತ ಹೇಳ್ತಾ, ಸೊ ಮುಂದಿನ ದಿವಸದಲ್ಲಿ ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಆ ತಾಯಿ ಸಂಸ್ಕೃತಿ ಯಾವತ್ತೂ ನಮ್ಮದನ್ನು ಕೈಬಿಟ್ಟಿಲ್ಲ, ಆ ಸಂಸ್ಕೃತಿ ಪುತ್ರರು ನೀವು, ನಿಮ್ಮೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಬರಮಾಡಿ ನಮ್ಮ ಅದ್ದೂರಿಯನ್ನು ಸಾಹಸ ಕೊಟ್ಟು ಇದು ಮಾಡೋಕ್ಕೆ ಮತ್ತೊಮ್ಮೆ ಎಲ್ಲ ಸಮಾಜ ಹೋಗ್ತಾ. ನಾನು ಆಲ್ರೆಡಿ ಬೆಂಗಳೂರಿಗೆ ಹೋಗಬೇಕು, ಅದರಿಂದ ನಾನು ತಮ್ಮನ್ನ ಪರ್ಮಿಷನ್ ಕೇಳಿಕೊಂಡು ಹೋಗ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ನಮಸ್ತೆ.